ಈ ದೃಶ್ಯ ನೆನಪಿದೆಯೇ? ಮಡಿಕೇರಿಯಲ್ಲಿ 5 ವರ್ಷಗಳ ಹಿಂದೆ ಕಾಣಿಸಿಕೊಂಡು ಸಾಕಷ್ಟು ಕಿರಿಕಿರಿ ಅನುಭವ ನೀಡಿದ್ದ ಜಿಗಿ ಹುಳುಗಳಿವು. ಚಿತ್ತಾರದ ವರದಿಯ ಫಲಶ್ರುತಿಯಾಗಿ ಈ ಹುಳುಗಳಿಗೆ ಅರಣ್ಯ ಇಲಾಖೆ ಮುಕ್ತಿ ನೀಡಿತ್ತು. ಇದೀಗ ಇವೇ ಜಿಗಿ ಹುಳುಗಳು ಮತ್ತೆ ಅದೇ ಮರದಲ್ಲಿ ಪ್ರತ್ಯಕ್ಷವಾಗುತ್ತಿವೆ. ನಗರದ ಪಂಪಿನಕೆರೆ ಬಳಿಯ ಜನವಸತಿ ಸಮೀಪದ ಮರವೊಂದರಲ್ಲಿ 2017 ಜನವರಿ ತಿಂಗಳಲ್ಲಿ ವಿಸ್ಮಯಕಾರಿ ದೃಶ್ಯವೊಂದು ಗೋಚರಿಸಿತ್ತು. ಒಂದೇ ಮರಕ್ಕೆ ಮುಗಿಬಿದ್ದಿದ್ದ ಅಸಂಖ್ಯ ಜಿಗಿ ಹುಳುಗಳಿಂದಾಗಿ ಇಡೀ ಮರಕ್ಕೆ ಬಣ್ಣ ಬಳಿದಂತೆ ಗೋಚರವಾಗುತ್ತಿತ್ತು. ಚಿತ್ತಾರದ ವರದಿಯ ಬಳಿಕ ಸ್ಥಳಕ್ಕೆ ಧಾವಿಸಿ ಬಂದಿದ್ದ ತೋಟಗಾರಿಕಾ ಅಧಿಕಾರಿಗಳಾದ ಪ್ರಮೋದ್, ರಾಮದಾಸ್ ಮತ್ತಿತರರು ಈ ಹುಳುಗಳ ಬಗ್ಗೆ ಮಾಹಿತಿ ನೀಡಿದರು. ಇವನ್ನು ಪ್ಲಾಂಟೋಪರ್ಸ್ ಎಂದು ಕರೆಯಲಾಗುತ್ತದೆ, ಅರ್ಥಾತ್ ಸಸ್ಯದಿಂದ ಸಸ್ಯಕ್ಕೆ ಜಿಗಿಯುವ ಹುಳುಗಳು. ಗಾಳಿಯಲ್ಲಿ ಹಾರಿ ಬರುವ ಈ ಕೀಟಗಳು ಮನುಷ್ಯರಿಗೆ ಅಲರ್ಜಿ ತಂದೊಡ್ಡಬಲ್ಲವು. ಚಿತ್ತಾರ ವರದಿಯ ಫಲಶ್ರುತಿಯಾಗಿ ಅಂದು ಸ್ಥಳೀಯ ಬೆಳೆಗಾರರೊಬ್ಬರು ಮರಕ್ಕೆ ಔಷಧಿ ಸಿಂಪಡಿಸಿದ್ದರು. ಹುಳುಗಳ ಬಾಧೆ ಕ್ರಮೇಣ ಕಡಿಮೆಯಾಗಿತ್ತು. ಆದರೆ 5 ವರ್ಷಗಳ ಬಳಿಕ ಮತ್ತೆ ಪ್ಲಾಂಟೋಪರ್ಸ್ ಪತ್ತೆಯಾಗಿವೆ. ಅದೇ ಮರದಲ್ಲಿ ಅಲ್ಲಲ್ಲಿ ಬಿಳಿಯ ಹುಳುಗಳು ಪತ್ತೆಯಾಗುತ್ತಿದ್ದು ಈ ಬಗ್ಗೆ ಸ್ಥಳೀಯರು ಚಿತ್ತಾರದ ಗಮನಕ್ಕೆ ತಂದಿದ್ದಾರೆ. 2017 ಈ ಮರದಲ್ಲಿ ಹುಳುಗಳು ತುಂಬ ಬಂದು ನಮಗೆಲ್ಲ ಪ್ರಾಬ್ಲಮ್ ಆಗಿತ್ತು. ಮತ್ತು ಇವಾಗ ಪುನಃ 4 ಇಯರ್ಸ್ ಏನಿರಲಿಲ್ಲ, ಇವಾಗ ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ. ಅದನ್ನೊಂದು ಸಾರಿ ಬೇಗ ಕ್ಯೂರ್ ಮಾಡಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದು ಮತ್ತೆ ತುಂಬ ಆದರೆ ನಮಗಿಲ್ಲಿ ಪ್ರಾಬ್ಲಮ್ ಆಗ್ತದೆ, ಇರಲಿಕ್ಕೆ ಹೊರಗಡೆ ಬರಲಿಕ್ಕೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ತುಂಬ ಕಚ್ತದೆ, ಅದ್ರದ್ದು ಹುಳ ಆರಿದ್ರೆ ಇಲ್ಲ ಅದ್ರದ್ದು ಬೂದಿ ಆರಿದ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ. ಕಳೆದ ಸಾರಿ ಫುಲ್ ಮರನೇ ಹುಳ ತುಂಬಿ ಹೋಗಿತ್ತು, ಫುಲ್ಲು ಅಂದರೆ ಅಷ್ಟು ಗ್ಯಾಪ್ ಇರಲಿಲ್ಲ, ಫುಲ್ ಮರನೇ ಕವರ್ ಆಗಿಬಿಟ್ಟಿತ್ತು ಅಷ್ಟಿತ್ತು. ಮತ್ತು ಎಲ್ಲರೂ ಬಂದು ಸ್ಪ್ರೇ ಎಲ್ಲ ಮಾಡಿ ಇದು ಮಾಡಿ ಏನೋ ಪ್ರಾಬ್ಲಮ್ ಸಾಲ್ವ್ ಆಯಿತು, ಮತ್ತು ಇವಾಗ ಪುನಃ ಸ್ಟಾರ್ಟ್ ಆಗಿದೆ. ಕೂಡಲೇ ನಗರಸಭೆ ಹಾಗೂ ಅರಣ್ಯ ಇಲಾಖೆಗಳು ಕ್ರಮ ಕೈಗೊಂಡರೆ ಈ ಹುಳುಗಳನ್ನು ಪ್ರಾಥಮಿಕ ಹಂತದಲ್ಲೇ ನಿರ್ಮೂಲನೆ ಮಾಡಬಹುದು. ಇನ್ನೊಂದು ವಾರದಲ್ಲಿ ಇವೇ ಹುಳುಗಳು ಮಿಲಿಯಾಂತರ ಸಂಖ್ಯೆಯಲ್ಲಿ ವೃದ್ಧಿಯಾದರೂ ಅಚ್ಚರಿಯಿಲ್ಲ.